ಬೆಳಗಿನ ತಿಂಡಿಗೆ ಅವಲಕ್ಕಿ ದೋಸೆನ ಮಾಡಿದ್ದೆ. ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈ ದೋಸೆಗೆ ನಾವು ಯಾವುದೇ ರೀತಿಯಾದಂತಹ ಬೇಳೆಗಳನ್ನು ಯೂಸ್ ಮಾಡ್ತಾ ಇಲ್ಲ. ಮೊದಲಿಗೆ ಒಂದು ಬಟ್ಲಿಗೆ ನಾನು 2 ಕಪ್ಪಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕೆಂಪಕ್ಕಿ ಬಳಸ್ತಾ ಇದ್ದೀನಿ, ನೀವು ಬೇಕಿದ್ರೆ ಬಿಳಿ ಅಕ್ಕಿನ ಕೂಡ ಬಳಸ್ಕೋಬೋದು. ಇದು ಜಸ್ಟ್ ನಾರ್ಮಲ್ ರಾ ರೈಸ್ ಅಷ್ಟೇ. ಕೆಂಪಕ್ಕಿ ಬಳಸಿರೋದ್ರಿಂದ ದೋಸೆ ಕೂಡ ಸ್ವಲ್ಪ ಕೆಂಪಗೆ ಬರುತ್ತೆ. ಬಿಳಿ ಅಕ್ಕಿ ಬಳಸಿದ್ರೆ ನಿಮಗೆ ದೋಸೆ ಬೆಳ್ಳಗೆ ಬರುತ್ತೆ. ಇದನ್ನು ಒಂದು 3-4 ಸಲ ಅಕ್ಕಿನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಇದು ಮುಳುಗೋಷ್ಟು ಸ್ವಲ್ಪ ಚೆನ್ನಾಗಿನೇ ನೀರು ಹಾಕಿ ಇದನ್ನು ಅಟ್ಲೀಸ್ಟ್ ಒಂದು 5 ಗಂಟೆ ಕಾಲ ಆದರೂ ನೀರಲ್ಲಿ ನೆನೆಸ್ಬೇಕು. ಇದು ನೆನೆಸೋಕ್ಕಿಟ್ಟು ಒಂದು 4-5 ಗಂಟೆ ಕಾಲ ಆದಮೇಲೆ 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡು ಅದನ್ನು ಕೂಡ ನೀರಿನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದು ಕೂಡ ನೆನೆಯುವಷ್ಟು ನೀರನ್ನು ಹಾಕಿ ನೆನೆಸಿಟ್ಕೊಳ್ಳೋಣ. ಅವಲಕ್ಕಿ ಒಂದು 1/2 ಅವರ್ ನೆನೆಸಿದ್ರೆ ಸಾಕು. ಸೊ ಹಾಗಾಗಿ ಫಸ್ಟು ಅಕ್ಕಿನ ನೆನೆಸಿ ಒಂದು 4.5 ಅವರ್ಸ್ ಆದಮೇಲೆ ನೀವು ಅವಲಕ್ಕಿನ ನೆನೆಸ್ಕೊಂಡ್ರೆ ಕರೆಕ್ಟಾಗತ್ತೆ. ಈಗ ಒಂದು ಮಿಕ್ಸರ್ ಜಾರ್ಗೆ 5 ಗಂಟೆ ಕಾಲ ಆಗಿದೆ. ಮಿಕ್ಸರ್ ಜಾರ್ಗೆ ಫಸ್ಟು ನಾನು ಫಸ್ಟ್ ಬ್ಯಾಚಲ್ಲಿ ಅಕ್ಕಿ ಮತ್ತು ಅವಲಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೀರು ಜಾಸ್ತಿ ಹಾಕಬೇಡಿ, ತುಂಬ ನೀರಾಗೂ ಮಾಡ್ಕೋಬೇಡಿ, ಗಟ್ಟಿಗಿರಲಿ ಈ ದೋಸೆ ಹಿಟ್ಟು. ನೋಡಿ, ಈ ಥರ ಹದ ಬರಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಬೇಳೆ ಹಾಕದೇ ಇರೋದ್ರಿಂದ ಇದು ಫರ್ಮೆಂಟ್ ಆದಮೇಲೆ ಉಕ್ಕಿ ಬರೋದಿಲ್ಲ, ಕ್ವಾಂಟಿಟಿ ಕೂಡ ಏನು ಜಾಸ್ತಿ ಆಗೋದಿಲ್ಲ. ಬಟ್ ದೋಸೆ ಮಾತ್ರ ನಿಮಗೆ ಚೆನ್ನಾಗಿ ಏಳುತ್ತೆ. ತವಾ ಮೇಲೆ ಹಾಕಿದ್ರೆ ಏನು ಕಚ್ಕೊಳ್ಳೋದಿಲ್ಲ, ತವಾಗೆ ಚೆನ್ನಾಗಿ ಏಳುತ್ತೆ. ಸೊ ಹಾಗಾಗಿ ನೀವೇನು ಟೆನ್ಷನ್ ತೊಗೊಳೋದು ಬೇಕಿಲ್ಲ. ಈಗ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ, ಅಕ್ಕಿ ಮತ್ತು ಅವಲಕ್ಕಿ ಹಾಕಿ. ಇದಕ್ಕೆ ಒಂದು 1/4 ಕಪ್ನಷ್ಟು ಮೊಸರು ಹಾಕೋತಾ ಇದ್ದೀನಿ, ಗಟ್ಟಿ ಮೊಸರು. ಮೊಸರು ಏನು ಹುಳಿ ಬಂದಿರಬೇಕು ಅಂತೇನಿಲ್ಲ, ಬಟ್ ಬಂದಿದ್ದರೆ ಚೆನ್ನಾಗಿರುತ್ತೆ ದೋಸೆ ಕೂಡ. ನಾವು ಫರ್ಮೆಂಟ್ ಮಾಡೋಕ್ಕೆ ಉದ್ದಿನಬೇಳೆ ಹಾಕ್ತಿಲ್ಲ, ಸೊ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಹಾಗೆಯೇ 1/4 ಕಪ್ಪಷ್ಟು ತುರಿದಿರುವಂತಹ ತೆಂಗಿನಕಾಯಿ, ಫ್ರೆಶ್ ತೆಂಗಿನಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೆಸಿಗೇಟೆಡ್ ಕೊಕೊನೆಟ್ ಕೂಡ ಹಾಕ್ಕೋಬೋದು. ನಾನು ಡೆಸಿಗೇಟೆಡ್ ಕೊಕೊನೆಟ್ನೇ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವೇನು ಇದನ್ನು ಫರ್ಮೆಂಟ್ ಆಗೋದು ಅಂದರೆ ಇದೇನು ಉಕ್ಕಿ ಬರೋದಿಲ್ವಲ್ಲ, ಹಾಗಾಗಿ ಉಪ್ಪೇನು ಬೆಳಗ್ಗೆ ಹಾಕಬೇಕು ಅಂತ ಏನಿಲ್ಲ. ಇವಾಗಲೇ ರಾತ್ರಿನೇ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟು ಫರ್ಮೆಂಟ್ ಆಗೋಕ್ಕೆ ಬಿಡೋಣ. ಬೆಳಗ್ಗೆಗೆ ನೋಡಿ, ಇದು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಸೊ ಇವಾಗ ನಾವು ದೋಸೆ ಇದರಲ್ಲಿ ಮಾಡ್ಕೋಬೋದು. ಈ ದೋಸೆಗೆ ಚಟ್ನಿ ಸಾಂಬಾರ್ ಏನು ಬೇಕಾದರೂ ನೀವು ಹಾಕ್ಕೊಂಡು ತಿನ್ಬೋದು. ಚಟ್ನಿ ಪುಡಿ ಇಲ್ಲ ಉಪ್ಪಿನಕಾಯಲ್ಲಿ ತಿನ್ಬೋದು, ಚೆನ್ನಾಗಿರುತ್ತೆ. ದೋಸೆ ಹೆಂಚು ಚೆನ್ನಾಗಿ ಕಾದು ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಚೆನ್ನಾಗಿ ಬಿಸಿಯಾಗಿದೆ. ಚೂರು ನೀರು ಚುಮುಕಿಸ್ಬಿಟ್ಟು ದೋಸೆನ ಈ ಥರ ನೀವು ಹಾಕ್ಕೋಬೋದು. ತಿನ್ನಾಗಿ ಬೇಕಾದರೂ ಕ್ರಿಸ್ಪಿಯಾಗಿ ಬರೋ ಥರ ಹಾಕ್ಕೋಬೋದು, ಇಲ್ಲ ದಪ್ಪಗೆ ಬೇಕಾದರೂ ಹಾಕ್ಕೋಬೋದು. ಇದು ತೂತು ಬಿಡುತ್ತೆ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ. ತೂತು ಬಿದ್ದಮೇಲೆ ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಒಂದು 3-4 ನಿಮಿಷ ಮೀಡಿಯಮ್ ಒರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು, ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಆಮೇಲೆ ಮತ್ತೆ ತಿರುಗಿಸಿ ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ. ನಿಮಗೆ ಅಂದರೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ತೆಳ್ಳಗೆ ಬಿಟ್ಕೊಳ್ಳಿ, ಇಲ್ಲ ಸ್ವಲ್ಪ ದಪ್ಪಗೆ ಬೇಕು ಅಂದರೆ ದಪ್ಪಗೆ ಬಿಟ್ಕೊಳ್ಳಿ. ಇಷ್ಟೇ, ನೀವು ಮಾಡಿ ನೋಡಿ, ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.